ಔಟ್ ಫೋಕಸ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಬದಲಾವಣೆ ಜೀವನದ ಸಂಕೇತ, ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ ಲೈಫು. ಹಾಗೆಯೇ ಹಿರಿತೆರೆ, ನಂತರ ಕಿರಿತೆರೆ, ಕಿರುತೆರೆಯಿಂದ ಕೂಡ ಅವರು ಬೇರೆ ಬೇರೆ ಅವರ ಹವ್ಯಾಸಗಳತ್ತ ಗಮನ ಹರಿಸಿದ್ರು. ಹಾಗಿದ್ರೆ ಬನ್ನಿ, ಯಾಕೆ ದೂರವಾದ್ರು ಚಿತ್ರರಂಗದಿಂದ ಹೇಮಾ ಅವರು, ಕೇಳ್ಕೊಂಡು ಬರೋಣ. ಹೇಮಾ ಎದುರಾದರೆ ಅವರನ್ನು ಚಿತ್ರರಂಗದ ಅನುಭವಗಳ ಬಗ್ಗೆ ಕೇಳುವಂಥದ್ದು ಇದ್ದೇ ಇದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಕೇಳಬೇಕಾಗಿರುವುದು ಅವರು ಚಿತ್ರರಂಗ ಮತ್ತು ಕಿರುತೆರೆ ಎರಡನ್ನೂ ಬಿಟ್ಟು ದೂರ ಆಗಿದ್ಯಾಕೆ. ಎಲ್ಲರೂ ಈ ಪ್ರಶ್ನೆ ಕೇಳಬೇಕು ಅಂತ ನಾನು ಹಿಂದೆ ಸರಿದಿದ್ದೀನಿ. ಅಂದರೆ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ಮೇಲೆ ನಿಮಗೆ ಬಂದಿದ್ದ ಸಿನಿಮಾ ಎಲ್ಲ ಮಾಡಬೇಕು ಅಂತ ಅನಿಸಲ್ಲ. ನಾಲ್ಕು ಜನ ಸಿಕ್ಕಿದಾಗ ನೀವು ಯಾಕೆ ಇಂಥ ಸಿನಿಮಾ ಮಾಡ್ತಾ ಇರೋ ಮೇಡಮ್ ಅಂತ ಅನ್ಬಾರ್ದಲ್ವ, ಯಾಕೆ ಮಾಡ್ತಿಲ್ಲ ಅಷ್ಟೊಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ಆ ಒಂದು ಕಾರಣ. ಇನ್ನೊಂದು, ಈಗ ಬರ್ತಾರೋ ಸಿನಿಮಾದಲ್ಲಿ ನಾನು ಮಾಡೋ ಅಂಥದ್ದು ನನಗೆ ಅಷ್ಟಿಷ್ಟ ಆಗ್ತಿಲ್ಲ. ಅವ್ರಿಗೆ ಬೇಕಾಗಿರೋ ಹಾಗೆ ನಾನು ಮಾಡಲ್ಲ, ನನಗೆ ಬೇಕಾಗಿರೋ ಹಾಗೆ ಅವ್ರು ಮಾಡಲ್ಲ. ಅದು ಅಲ್ಲದೆ ನಾನು ನನ್ನ ಒಂದು ಜೀವನನೇ ಇವಾಗ ಬೇರೆ, ಡ್ಯಾನ್ಸು, ನನಗೆ ಮಗು ಆಗಿದೆ, ಅವಳ ಒಂದು ಕರಿಯರು, ಅವಳು ಓದಿಸೋದು, ನನ್ನ ಡ್ಯಾನ್ಸು, ನನ್ನ ಶಿಷ್ಯರು ಒಂದು 120 ಮಕ್ಕಳಿಗೆ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡೋದು, ಅದಲ್ಲದೆ ಪ್ರಭಾತ್ ಕಲಾವಿದರು ಮೇನ್ ಡ್ಯಾನ್ಸ್ ಎಲ್ಲ ಹೇಳ್ಕೊಡೋದು ನಾನೇ. ಸೊ ಅದು ರೆಗ್ಯುಲರ್ ಅದರಲ್ಲಿ ಬ್ಯುಸಿ ಇರ್ತೀನಿ, ಅದರಿಂದ ಸ್ವಲ್ಪ ತೆರೆ ಮೇಲೆ ಬರ್ತಿಲ್ಲ ನಾನು. ಅಂದರೆ ಹೇಮಾ ಅವರನ್ನು ಪಾತ್ರಗಳು ಅರಸಿ ಬರಲೇ ಇಲ್ಲವಾ? ಅಮೆರಿಕ ದೊರೆಯಂಥ ಸಿನಿಮಾಗಳ ಅಭಿನಯ ಕಂಡು ಅವಕಾಶಗಳು ಹುಡುಕಿ ಬರಲೇ ಇಲ್ಲವಾ? ಬಂದಿತ್ತು ಎನ್ನುತ್ತಾರೆ ಹೇಮಾ. ಆಫರ್ಸ್ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು. ನಂದು ಲೈಫ್ ಅವಾಗ ಹೊಸದಾಗಿ ಮದುವೆ ಲೈಫ್ ಇತ್ತು. ಕೆಲವು ಕಾರಣ ಡೆಲ್ಲಿಯಿಂದ ಇಲ್ಲಿಗೆ ಬರಬೇಕಾಗಿತ್ತು, ಇಲ್ಲಿ ಇರಬೇಕಾಗಿತ್ತು. ಆ ಒಂದು ಕಾರಣದಿಂದ ನಾನು ಕೆಲವೆಲ್ಲ ಒಪ್ಕೊಳ್ಳಿಲ್ಲ. ಇನ್ನು ಬಂದ ಅವಕಾಶಗಳಲ್ಲಿ ರಜನಿಕಾಂತ್ ಜೊತೆಗೆ ಅಭಿನಯಿಸುವ ಸುವರ್ಣ ಅವಕಾಶ ಕೂಡ ಬಂದಿತ್ತು. ನಾನು ದೊರೆ ಅನ್ನೋದು ಒಂದು ಶಿವರಾಜ್ಕುಮಾರ್ ಅವ್ರ ಜೊತೆ ಮಾಡ್ತಿದ್ದೆ. ಮೇ ಬಿ ಅದ್ರಿಂದ ಒಂದು ರಜನಿಕಾಂತ್ ಜೊತೆ ಒಂದು ಸಿನಿಮಾ ಆಫರ್ ಬಂದಿತ್ತು. ನಮಗೆ ಖುಷಿ ಇತ್ತು, ವಾವ್ ರಜನಿಕಾಂತ್ ಅಂತ. ಬಟ್ ಅವಾಗ ಏನು ಅಂದರೆ ನನಗೆ ಒಂದು ಸ್ವಲ್ಪ ಸ್ವಾಭಿಮಾನ ಜಾಸ್ತಿ, ಈಗಲೂ ಅಷ್ಟೇ. ಕನ್ನಡ ಅಂದರೆ ಸ್ವಲ್ಪ ಏನೇ ಆಗಲಿ ಕನ್ನಡ ಫಸ್ಟು, ಆಮೇಲೆ ಬೇರೆದು ಅಂತ. ಆದರೂ ಪರವಾಗಿಲ್ಲ, ಕನ್ನಡದಲ್ಲೂ ಮಾಡಿ ಬೇರೆದಲ್ಲೂ ಮಾಡೋಣ, ಕಲಿಯೋದು ಇರತ್ತಲ್ಲ ಅಂಥವ್ರು ದೊಡ್ಡವ್ರ ಜೊತೆ ಮಾಡೋಣ ಅಂತ ಒಪ್ಕೊಂಡೆ. ಒಪ್ಕೋಬೇಕಾದ್ರೆ ಕತೆ ಕೇಳಿದೆ ಅವ್ರನ್ನ. ಅವರು, ಕತೆ ಬೇಕಾ ನಿಮಗೆ ರಜನಿಕಾಂತ್ ಜೊತೆ? ಅಫ್ಕೋರ್ಸ್ ಎಸ್, ಕತೆ ಬೇಕು ನಮಗೆ. ರಜನಿಕಾಂತ್ ಇರ್ಬೋದು, ಆದರೆ ನನ್ನ ಕ್ಯಾರೆಕ್ಟ್ರ್ ಏನು ಅಂತ ಒಂದು ಬಂದು ಹೋಗೋ ಕ್ಯಾರೆಕ್ಟ್ರ್ ಇರೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಅಲ್ಲಿ ಒಂದು ಸಣ್ಣ ಕ್ಯಾರೆಕ್ಟ್ರ್ ಮಾಡಿದ್ರು ಅದು ಇಂಪ್ಯಾಕ್ಟ್ ಆಗಬೇಕು, ನಾಪಕ ಇರಬೇಕು ಜನಕ್ಕೆ, ಅದು ನನ್ನ ಮೊದಲನೇ ಉದ್ದೇಶ, ಯಾರೇ ಆಗಿರ್ಬೋದು. ಸೊ ಅವರು ಮೇ ಬಿ ಕತೆ ಹೇಳೋಕ್ಕೆ ಇಷ್ಟ ಇರಲಿಲ್ವೋ ಏನೋ, ಅದರಿಂದ ನಾನು ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಷೆಗಳ ಆಫರ್ಗಳು ಕೂಡ ಅವರನ್ನು ಹುಡುಕಿ ಬಂದವು. ಆದರೆ ಹೇಮಾ ಅವ್ಯಾವುದನ್ನು ಒಪ್ಪಿಕೊಳ್ಳಲಿಲ್ಲ. ಮಲಯಾಳಮಲ್ಲಿ ಬಂತು, ತೆಲುಗುಲಿ ಬಂತು, ಹಾಗೂ ಅಮೆರಿಕ ತೆಲುಗುಲಿ ಡಬ್ ಮಾಡಿದ್ರು. ಅದಾದಮೇಲೆ ತುಂಬ ಬಂತು, ಆದರೂ ನಂಗೆ ಅವಾಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ನಂದು ಸಿನಿಮಾ ನೋಡಿದ್ರೆ ಅಯ್ಯೋ ನಮ್ಮ ಪಕ್ಕದ ಮನೆ ಹುಡುಗಿ ಅಂತ ಅನ್ನಿಸ್ಬೇಕು, ಅಲ್ಲಿನವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸೊ ಆದ್ದರಿಂದ ನನ್ನ ಮನಸ್ಸಲ್ಲಿ ಇದ್ದಿದ್ದು ಬರೀ ಕನ್ನಡ ಹುಡುಗಿ ಆಗಿರಬೇಕು ಅಂತ ಆಸೆ. ಕೈಬಿಟ್ಟ ಆಫರ್ಗಳ ಬಗ್ಗೆ ಬೇಸರ ಏನಾದರೂ ಇದೆಯಾ? ಈಗಲೂ ಅದು ಕಾಡುತ್ತಾ? ತುಂಬ ವರ್ಷ ಆದಮೇಲೆ, ಅಂದರೆ ಆ ಟೈಮಲ್ಲಿ ಓಮಲ್ಲಿಗೆ ಅಂತ ರಮೇಶ್ ಅವ್ರ ಸಿನಿಮಾನೇ ಬಂದಿತ್ತು, ಅದಕ್ಕೆ ಕೇಳಿದ್ರು ನಾನು. ಬಟ್ ಯಾವುದೋ ಒಂದು ಕಾರಣದಿಂದ ನಂಗೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಜಗ್ಗೇಶ್ ಅವ್ರ ಜೊತೆ ಒಂದು ಸಿನಿಮಾ ಬಂದಿತ್ತು, ಅವ್ರದ್ದೇನು ಅಂದರೆ ಡಿಸೆಂಬರಲ್ಲಿ ಶೂಟಿಂಗ್ ಮಾಡಬೇಕು ಅಂತ. December 26 ನಂಗೆ ಮದುವೆ ಆಗಿದ್ದು, 25ನೇ ತಾರೀಕುವರೆಗೂ ಶೂಟಿಂಗ್ ಮಾಡಮ್ಮ ಅಂದಿದ್ದರು. ಆ್ಯಂಡ್ ಖಂಡಿತ ಸಾಧ್ಯವಿಲ್ಲ. ಅಟ್ಲೀಸ್ಟ್ ನಮಗೆ ಮದುವೆ ಅನ್ನೋದು ಇರತ್ತಲ್ಲ, ಶಾಪಿಂಗ್ ಇರುತ್ತೆ, ಏನೇನೋ, ಅದೊಂದು ಎಕ್ಸ್ಪೀರಿಯನ್ಸ್. ಸೊ ನನಗೆ ಆವಾಗ ಒಂದು ಆಲ್ಮೋಸ್ಟ್ ಒಂದು 50-60 ಸಿನಿಮಾ ನಾವು ಒಪ್ಕೊಳ್ಳಿಲ್ಲ. ಬಟ್ ನೋ ರಿಗ್ರೆಟ್ಸ್. ಹೇಮಾ ಸಿನಿಮಾವನ್ನು ಬಯಸದೇ ಬಂದ ಭಾಗ್ಯದಂತೆ ನೋಡಿದವರು. ಕೊನೆಗೂ ಅವರ ಮೊದಲ ಆಯ್ಕೆ ಮತ್ತು ಆಸೆ ಸಂಸಾರ, ನೃತ್ಯ ಮತ್ತು ರಂಗಭೂಮಿ. ಅದಕ್ಕೆ ಅವರು ಬಿಡುವಿಲ್ಲದೆ ತೊಡಗಿಕೊಂಡಿರುವ ಈ ಕೆಲಸಗಳೇ ಸಾಕ್ಷಿ. ನಾನು ಡಾನ್ಸ್ ಕಲಿಯೋಕ್ಕೆ ಶುರು ಮಾಡಿದ್ದು ನಾನು 5 ಇದ್ದಾಗಿಂದ. ಸೊ ನನ್ನ ಡಾನ್ಸ್ ಅನ್ನೋದು ನನ್ನ ರಕ್ತದಲ್ಲೇ ಬಂದಿದೆ ಅಂತ ಹೇಳಬೇಕು. ಪ್ರಭಾತ್ ಕಲಾವಿದರಲ್ಲಿ ಹುಟ್ಟಿ ಬೆಳೆದು ಅಲ್ಲೇ ನೃತ್ಯ ಮಾಡ್ಕೊಂಡು ಬಂದಿರೋದು. ಸುಮಾರು 1992 ನಾನು ಡಾನ್ಸ್ ಕ್ಲಾಸ್ ಶುರು ಮಾಡಿದೆ. ಒಂದು 4 ಡಾನ್ಸ್ ಮಾಡಿ ಬ್ರೇಕ್ ಕೊಟ್ಟು ಸಿನಿಮಾ ರಂಗಕ್ಕೆ ಬಂದೆ. ಅಟ್ ಪ್ರೆಸೆಂಟ್ ಪ್ರಭಾತ್ ಕಲಾವಿದರು ನೃತ್ಯ ನಾಟಕಕ್ಕೆ, ಎಲ್ಲ ನೃತ್ಯ ನಾಟಕಕ್ಕೂ ನಾನೇ ಈಗ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಾ ಇದ್ದೀನಿ.
ಮನೆ ತುಂಬ ಶಿಷ್ಯಂದಿರು, ಕೈ ಬೀಸಿ ಕರೆಯುವ ಪ್ರಭಾತ್ ಕಲಾವಿದರು, ನೃತ್ಯ ಕಾರ್ಯಕ್ರಮಗಳು, ಸಂಸಾರ. ಇವುಗಳ ಮಧ್ಯೆ ಬ್ಯುಸಿಯಾಗಿರುವ ಹೇಮಾ ಅವರನ್ನು ಸಿನಿಮಾ ಪ್ರೇಕ್ಷಕರು ಇನ್ಯಾವತ್ತೂ ತೆರೆಯ ಮೇಲೆ ನೋಡುವುದು ಸಾಧ್ಯವೇ ಇಲ್ಲವೇ? ತುಂಬ ಒಳ್ಳೆ ಕ್ಯಾರೆಕ್ಟರ್ನ ಹೇಳದ್ನಲ್ಲ, ನನಗೆ ಇಷ್ಟ ಆಗೋವಂಥ ಕ್ಯಾರೆಕ್ಟ್ರ್ ಬರಬೇಕು, ಅಯ್ಯೋ ನಾ ಇದು ಮಾಡಬೇಕು ಅಂತ ಅನ್ನಿಸ್ಬೇಕು, ಅವಾಗ ಖಂಡಿತ ಆ ಆಫರ್ ಬಂದರೆ ನಾನು ಖಂಡಿತ ಸಿನಿಮಾನ ಮಾಡ್ತೀನಿ. ಆದರೆ ಅದೇ ಇಷ್ಟು ವರ್ಷ ಬಂದರೂ ಒಳ್ಳೆ ಕೆಲಸ ಮಾಡಿದ್ರಿ, ಇಂಥ ಕ್ಯಾರೆಕ್ಟ್ರ್ ಮಾಡಿದ್ರಿ ಅಂತ ಅನ್ನಿಸ್ಬೇಕು, ಆ ಕ್ಯಾರೆಕ್ಟ್ರ್ ಇದ್ದರೆ ಖಂಡಿತ ಮಾಡ್ತೀನಿ. ಇದು ಹೇಮಾ ಪಂಚಮುಖಿಯವರ ಚಿತ್ರ ಜೀವನ. ಆದರೆ ಈ ಚಿತ್ರದಿಂದ ಆಚೆಗೆ ಕೂಡ ಜೀವನ ಇದೆ ಅಂತ ಅರಿತುಕೊಂಡು ಬೇರೆ ಬೇರೆ ಹವ್ಯಾಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹೇಮಾ ಪಂಚಮುಖಿ. ಆದರೆ ಆದಷ್ಟು ಬೇಗ ಹಿರಿತೆರೆಯಲ್ಲಿ, ಕಿರುತೆರೆಯಲ್ಲಿ ಮತ್ತೆ ಕಾಣಿಸಿಕೊಳ್ತಾ ಇರಲಿ, ಒಳ್ಳೆ ಪಾತ್ರಗಳಲ್ಲಿ ಮಿಂಚ್ತಾ ಇರಲಿ ಅನ್ನೋದೇ ನಮ್ಮ ಹಾರೈಕೆ. ಇದು ಈ ಹೊತ್ತಿನ ಔಟ್ ಆಫ್ ಫೋಕಸ್ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕಾದರೆ ಈ ವಿಳಾಸಕ್ಕೆ ಬರೆದು ಕಳುಹಿಸಿ. ಔಟ್ ಆಫ್ ಫೋಕಸ್ ವಿಭಾಗ, ಸುವರ್ಣ ನ್ಯೂಸ್ 24/7, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರೋಡ್, ಬೆಂಗಳೂರು 560001. ನಮ್ಮ ಇಮೇಲ್ ವಿಳಾಸ outoffocus@suvarnanews.in.